ಮುಂದಿನ ಲೋಕಸಭಾ ಚುನಾವಣೆ ಟಿಕೆಟ್ ಒಂದು ಮೈತ್ರಿ ವಿಚಾರ ಚರ್ಚೆ ಆಗಿದೆ. ನೀವು ಯಾವ ರೀತಿ ಅಬ್ಸರ್ವ್ ಮಾಡ್ತೀರಿ ಸರ್ ಈ ಚರ್ಚೆ ಸಂಬಂಧದಲ್ಲಿ ಜನ ಚರ್ಚೆ ಮಾಡ್ತಾ ಇದ್ದಾರೆ ನೋಡಿ ಮೈತ್ರಿ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಮುಖಂಡರು ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿರುವಂತ ನಾಯಕರು ಯಾರು ಕೂಡ ಮೈತ್ರಿ ಅಂತ ಹೇಳಿ ಹೇಳಿಲ್ಲ ಮೈತ್ರಿ ಅಂತ ಹೇಳಿರೋದು ಯಾರು ಅಂತ ಹೇಳಿ ಚೂರು ಗಮನಿಸಬೇಕು ಯಾರಿಗೋ ಒಬ್ಬರು ಕಷ್ಟ ಇದೆ ಆ ಕಷ್ಟದಿಂದ ಪರಿಹಾರ ಆಗೋದಕ್ಕೆ ಮೈತ್ರಿ ಅಂತ ಹೇಳಿ ಅನೌನ್ಸ್ ಮಾಡ್ತೀವಿ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ತಪಸ್ ಮಾಡ್ತಾ ಇರೋರಲ್ಲಿ ನಾನು ಕೂಡ ಒಬ್ಬ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಯಾರೆಲ್ಲರೂ ಇಷ್ಟಪಟ್ಟು ಬರ್ತಾರೆ ಯಾರೆಲ್ಲರೂ ಬೆಂಬಲ ವ್ಯಕ್ತಪಡಿಸ್ತಾರೆ ಅದಕ್ಕೆ ಸ್ವಾಗತ ಇದೆ ಆದ್ರೆ ನಾನು ಒಂದು ಅಬ್ಸರ್ವ್ ಮಾಡಿದೆ ಮೈತ್ರಿ ಆಗಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರನ್ನು ಉಳಿಸ್ಕೋಬೇಕು ನಮ್ಮ ಪಕ್ಷ ಉಳಿಸ್ಕೋಬೇಕು ಅಂತ ಅವರು ಮೈತ್ರಿಯನ್ನು ಪ್ರಸ್ತಾಪ ಮಾತಾಡೋದು ಅವ್ರ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ರ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಮೈತ್ರಿ ಅನಿವಾರ್ಯ ಇದೆ ಅಂತ ಹೇಳಿದ್ರೆ ಆ ಮೈತ್ರಿ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು ದೇಶಕ್ಕೆ ಒಳ್ಳೇದಾಗಬೇಕು ರಾಷ್ಟ್ರೀಯತೆ ವಿಚಾರ ಅಂತ ಹೇಳಿ ಬಂದ್ರೆ ನಾವು ನಮ್ಮ ಶತ್ರುಗಳಾದ್ರೂ ಕೂಡ ಅವ್ರನ್ನ ಅಪ್ಕೊಳ್ತೀವಿ ಆದ್ರೆ ಯಾರೋ ಒಬ್ರು ರಾಜಕೀಯ ಅಸ್ತಿತ್ವ ಉಳಿಸ್ಕೋಬೇಕು ನಾವು ನಮ್ಮ ಪಕ್ಷ ಹೋಗ್ತಾ ಇದೆ ನಮ್ಮ ಕಾರ್ಯಕರ್ತರನ್ನು ಉಳಿಸ್ಕೋಬೇಕು ಹಾಗಾಗಿ ಈ ಮೈತ್ರಿ ಅನಿವಾರ್ಯ ಅಂತ ಹೇಳಿದ್ರೆ ಅದು ಮತ್ಲಬಿ ರಾಜಕಾರಣ ಆಗುತ್ತೆ ಆ ಮತ್ಲಬಿ ರಾಜಕಾರಣದ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಂತೂ ಇಲ್ಲ ನಾನೊಬ್ಬ ಕಾರ್ಯಕರ್ತ ಯಾವುದೇ ಕಾರಣಕ್ಕೂ ಹಿಡನ್ ಅಜೆಂಡಾ ಅವರ ಪಾರ್ಟಿಯನ್ನು ಉಳಿಸ್ಕೊಳ್ಳ ಅಂತ ಏನಾದ್ರು ಮೈತ್ರಿ ಅಪೇಕ್ಷೆಯನ್ನು ಇಟ್ಕೊಂಡು ಏನಾದ್ರೂ ಭಾರತೀಯ ಜನತಾ ಪಾರ್ಟಿ ಜೊತೆ ಮಾಡೋದಿದ್ರೆ ಅದಕ್ಕೆ ಯಾವುದೇ ಕಾರ್ಯಕರ್ತ ಕೂಡ ಇಡೀ ರಾಜ್ಯದಲ್ಲಿ ಒಪ್ಪೋದಿಲ್ಲ ಅದರಲ್ಲಿ ಪ್ರೀತಂ ಗೌಡ ಕೂಡ ಒಬ್ಬ ಕಾರ್ಯಕರ್ತರ ಭಾವನೆಯನ್ನು ನಾನು ನಿಮ್ಮ ಒಟ್ಟಿಗೆ ತಿಳಿಸ್ತಾ ಇದ್ದೀನಿ ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು 28 ಲೋಕಸಭಾ ಕ್ಷೇತ್ರ ಇದೆ 28ರಲ್ಲೂ ಬಿಜೆಪಿ ನಿಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಉದಾರತೆಯನ್ನು ಇಟ್ಕೊಂಡು ಬಂದ್ರೆ ಆಮೇಲೆ ಯಾವ ಸರ್ವೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ನೋಡಿ ಮೈತ್ರಿ ಮಾಡ್ಕೊಂಡ್ರೆ ಅದಕ್ಕೆ ಒಪ್ತೀವಿ ಆದ್ರೆ ನನಗೇನು ಭ್ರಮ ನಿರಸ ಆಗಿದ್ದು ಅಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತನ ಟಿವಿ ನೋಡ್ತಾ ಇರಬೇಕಾದ್ರೆ ನಮ್ಮ ಪಕ್ಷ ಉಳಿಸ್ಕೋಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಇವತ್ತು ನಾವು ಮಾಡಬೇಕು ನನ್ನ ಪಕ್ಷ ಉಳಿಸ್ಕೊಳ್ಳೋದು ನನಗೆ ಗೊತ್ತಿದೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಪಕ್ಷ ಉಳಿಸ್ಕೊಳ್ಳೋಕೆ ನಮಗೆ ಗೊತ್ತಿಲ್ವಾ ನಾವು ಪಕ್ಷ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಹಾಸನದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರ ಕುಟುಂಬದವರು ಅಭ್ಯರ್ಥಿ ಆಗ್ತಾರೆ ಕುಟುಂಬ ರಾಜಕಾರಣದ ವಿರುದ್ಧ ನಾವು ರಾಜಕಾರಣ ಮಾಡಬೇಕಾದ್ರೆ ಅವರು ಮೋದಿ ಸಾಹೇಬ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿದ್ರೆ ಬಿಡಪ್ಪ ಬದಲಾಗಿದ್ದಾರೆ ಅಂತ ಹೇಳಿ ನಾವು ಒಪ್ಕೊಳ್ತೀವಿ ಆದ್ರೆ ಅವ್ರ ಪಕ್ಷ ಉಳಿಸ್ಕೊಳ್ತೀವಿ ಅಂತ ಹೇಳಿದ್ರೆ ನಾನು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಜೆಡಿಎಸ್ ಪಕ್ಷ ಉಳಿಸೋದಕ್ಕೆ ನಾವ್ಯಾಕೆ ಸಹಕಾರ ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲ ಅವ್ರ ಮನಸ್ಸು ಮತ್ತೆ ಬದಲಾವಣೆ ಮಾಡ್ಕೊಂಡು ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವು ಬೆಂಬಲ ಕೊಡ್ತಿದೀವಿ ಜೊತೆಗೆ ಬರ್ತೀವಿ ಅಂದ್ರೆ ನಮ್ಮ ಹಿರಿಯರು ಪರಾಮರ್ಶಿಸ್ತಾರೆ